ಹೆಸರು ಧನ್ಯಾ. ತಮನಿ ಕ್ರಿಯೇಷನ್ಸ್ಗೆ ಸ್ವಾಗತ. ನೀವು ಇಲ್ಲೋವರೆಗೂ ತಮನಿ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರಸ್ಟ್ರೇಷನ್ ಅನ್ನೋ ವರ್ಡನ್ ಯಾವುದೇ ಡಿಕ್ಷನರಿ ಹುಡುಕಿದ್ರು ಮೋಸ್ಟ್ ಡಿಕ್ಷನರೀಸ್ ಅಲ್ಲಿ ರುಬಿಕ್ಸ್ ಕ್ಯೂಬ್ ಫೋಟೋ ಇದ್ದೇ ಇರುತ್ತೆ. ನಾನು ಇದನ್ನ ನಿಮಗೆ ಸಿಂಪಲ್ ಆಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ವೈಟು ಬಾಟಮ್ ಫೇಸ್ ಆಗಬೇಕು. ಈಗ ನಾವು ಈ ರೈಟ್ ಪಾರ್ಟನ್ನ ಕ್ಲಾಕ್ ವೈಸ್ ಮೂವ್ ಮಾಡಿದ್ರೆ ಇದು ಆರ್, ಈ ಥರ ಕ್ಲಾಕ್ ವೈಸ್ ಮೂವ್ ಮಾಡಿದ್ರೆ ಆರ್. ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಮಾಡಿದ್ರೆ ಆರ್ ಡ್ಯಾಶ್, ಆ್ಯಂಟಿ ಕ್ಲಾಕ್ ವೈಸ್ ಆರ್ ಡ್ಯಾಶ್. ಅದೇ ಥರ ಸೇಮ್ ಲೆಫ್ಟ್ ಸೈಡಲ್ಲಿ ಮಾಡಿದ್ರೆ anti-clockwise L dash, anti-clockwise L dash, clockwise L, L. ಈ ಅಪ್ಪರ್ ಪಾರ್ಟ್ ಮೂವ್ ಮಾಡಿದ್ರೆ ಕ್ಲಾಕ್ವೈಸ್ ಯು, ಯು ಆಂಟಿ ಕ್ಲಾಕ್ವೈಸ್ ಯು ಡ್ಯಾಶ್, ಯು ಡ್ಯಾಶ್. ನಮಗೆ ಫೇಸ್ ಆಗ್ತಿರೋ ಫ್ರಂಟ್ ಪಾರ್ಟನ್ನ ಕ್ಲಾಕ್ವೈಸ್ ಅಂದರೆ ಎಫ್, ಎಫ್ ಆಂಟಿ ಕ್ಲಾಕ್ವೈಸ್ ಮಾಡಿದ್ರೆ ಎಫ್ ಡ್ಯಾಶ್, ಎಫ್ ಡ್ಯಾಶ್. ಇನ್ನೂ ಎರಡು ಮೂಮೆಂಟ್ಸ್ ಇದೆ. ಆ ಮೂಮೆಂಟ್ಸನ್ನು ನಾನು ಈ ಮೆಥಡಲ್ಲಿ ಯೂಸ್ ಮಾಡಿಲ್ಲ. ಅವು ಬಿ ಕ್ಲಾಕ್ವೈಸ್, ಬಿ ಬ್ಯಾಕ್ ಸೈಡು ಕ್ಲಾಕ್ವೈಸಿಗೆ ಬಿ, ಆ್ಯಂಟಿ ಕ್ಲಾಕ್ವೈಸ್ ಬಿ ಡ್ಯಾಶ್, ಆ್ಯಂಟಿ ಕ್ಲಾಕ್ವೈಸ್ ಬಿ ಡ್ಯಾಶ್. ಆ ಥರನೇ ಡೌನು, ಈ ಡೌನ್ ಪಾರ್ಟು ಆ್ಯಂಟಿ ಕ್ಲಾಕ್ವೈಸ್ ಡಿ ಡ್ಯಾಶ್, ಡಿ ಡ್ಯಾಶ್
ಕ್ಲಾಕ್ವೈಸ್ ಡಿ ಡಿ ಇವೆರಡು ಮೂಮೆಂಟ್ಸನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಇದು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋಕ್ಕೆ ಬೇಕಾಗಿರೋ ಮೇನ್ ಲಿಂಗೋಸ್. ನೋಡಿದ್ರಲ್ಲ ಹೇಗೆ ಮೂಮೆಂಟ್ಸ್ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಮೂಮೆಂಟ್ಸನ್ನು ಯೂಸ್ ಮಾಡಿ ಹೇಗೆ ರುಬಿಕ್ಸ್ ಕ್ಯೂಬನ್ನು ಸ್ಟೆಪ್ ಬೈ ಸ್ಟೆಪ್ ಈಸಿಲಿ ಸಾಲ್ವ್ ಮಾಡ್ಬೋದು ಅಂತ